ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೈಬರ್ ಜಿಸ್ನನ್ ಎಂಟರ್ಟೈನ್ಮೆಂಟ್ ಚಾನಲ್. ನಾನು ಕುಶಾಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೇನಪ್ಪ ತಿಳಿಸ್ಕೊಡೋಂಥ ವಿಷಯ ಅಲ್ಲ, ಇದು Q&A Part 4 ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಪ್ರಶ್ನೆಗಳು ಇದರಲ್ಲಿ ಏನಾದರೂ ಇದ್ದರೆ ನಿಮಗೂ ಕೂಡ ಉತ್ತರ ಸಿಗುತ್ತೆ. ನಿಮ್ಮ ಪ್ರಶ್ನೆಗಳು ಇಲ್ಲ ಅಂದ್ರೂ ಕೂಡ ನಿಮ್ಮ ಡೌಟ್ಸ್ಗೆ ಉತ್ತರ ಸಿಗುತ್ತೆ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಸೈಬರ್ ಜಿಸ್ನ ಎಂಟರ್ಟೈನ್ಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಜೊತೆಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ದಯವಿಟ್ಟು ಲೈಕ್ ಮಾಡ್ತಾ ಇಲ್ಲ ಎಷ್ಟೊಂದು ಜನ ಲೈಕ್ ಮಾಡಿ. ಓಕೆ ಗೈಸ್, ಇವಾಗ ಕಮೆಂಟ್ಸ್ನ ಶುರು ಮಾಡ್ತಾ ಇದ್ದೀನಿ. ಎಷ್ಟೊಂದು ಕಮೆಂಟ್ಸ್ಗಳನ್ನ ಪಿಕ್ ಮಾಡಿದ್ದೀನಿ. ಹೋದ ಸರಿ 14 ಕಮೆಂಟ್ಸನ್ನು ಪಿಕ್ ಮಾಡಿದ್ದೆ, ಈ ಸರಿ 25 ಕಮೆಂಟ್ಸ್ಗಳನ್ನ ಪಿಕ್ ಮಾಡಿದ್ದೀನಿ. ಹೋದ ಸರಿ ಕಡಿಮೆ ಕಮೆಂಟ್ಸ್ ಇರೋದ್ರಿಂದ ಕಮೆಂಟ್ ಮಾಡಿರೋರ ಹೆಸರು ಕೂಡ ಹೇಳಿದ್ದೆ, ಆದರೆ ಈ ಸರಿ ಕಮೆಂಟ್ ಮಾಡಿರೋರ ಹೆಸರು ಹೇಳೋಕ್ಕೋಗಲ್ಲ. ಅಂದರೆ ಹೆಸರನ್ನು ಬರ್ಕೊಂಡಿಲ್ಲ ನಾನು, ಎಷ್ಟೊಂದು ಆಯ್ತಲ್ಲ. ಸೊ ಹಾಗಾಗಿ ಅವ್ರ ಕಮೆಂಟ್ಸ್ ಮಾತ್ರ ಓದ್ತೀನಿ, ಜೊತೆಗೆ ಉತ್ತರನ ನೀಡ್ತೀನಿ. ಈಗ ಹೌ ಟು ಪೇರ್ ಅಡಲ್ಟ್ ಬಡ್ಜೆಸ್ ಅಂತ ಕೇಳಿದ್ದಾರೆ. ಅಡಲ್ಟ್ ಬಡ್ಜೆಸ್ನ ಪೇರ್ ಮಾಡೋದು ತುಂಬ ಈಸಿ. ಸೆಮಿ ಅಡಲ್ಟಲ್ಲಿ ಅಥವಾ ಚಿಕ್ಸಲ್ಲಿ ಮಾಡೋದು ತುಂಬ ಕಷ್ಟ, ಅಡಲ್ಟ್ಸಲ್ಲಿ ತುಂಬ ಈಸಿ. ಈವನ್ ಕ್ಯಾಪ್ಸಲ್ ಸಿಗುತ್ತೆ, ಈವನ್ ಕ್ಯಾಪ್ಸಲ್ ಹಾಕಿ ಬರ್ಡ್ಸ್ ಕೇರ್ ಸಿರಪ್ ಹಾಕಿ ಪಕ್ಕ ನಿಮ್ಮ ಬಡ್ಜಿಸ್ ಪೇರ್ ಆಗುತ್ತೆ. ಈಗ ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು, ಬ್ರದರ್ ಒಂದು ಕೇಜ್ನಲ್ಲಿ 2 male and 2 female ಬಡ್ಜಿಸ್ ಬ್ರೀಡಿಂಗ್ ಮಾಡಿಸ್ಬೋದು? ಹೌದು, ಮಾಡಿಸ್ಬೋದು. ಸರ್ ಮೈ ಬಡ್ಜಿಸ್ ಲೇಡ್ 3 times ಏಕ್ ಬಟ್ ಶೀನ್ ನಾಟ್ ಡನ್ ಚಿಕ್ಸ್ 3 ಆಲ್ಸೋ, ವೈ ದಿಸ್? ನೋಡಿ, ಯಾರು ಕಮೆಂಟ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಅದೇನಕ್ಕೆ ಆ ಥರ ಆಗುತ್ತೆ ಅಂದರೆ 3 eggs ಕೂಡ ಮಾಡಿದೆ ಅಂತೆ, ಆದರೆ 3 ಕೂಡ ಇನ್ಫರ್ಟೈಲ್ ಆಗಿರುತ್ತೆ. ಆದ್ದರಿಂದ ನೀವು EVN ಕ್ಯಾಪ್ಸಲ್ ಹಾಕಬೇಕು, ನೀಟಾಗಿ ಕ್ಯಾಲ್ಶಿಯಮ್ನ ಕೊಡಬೇಕು, ಇಲ್ಲಾಂತಂದರೆ ಬರಿಗಳು ಬರಲ್ಲ. ಮೈ ಬರ್ಜೀಸ್ ಮೇಟಿಂಗ್ ಆಲ್ಸೋ ನಾಟ್ ಲೇಯಿಂಗ್ ಎಕ್ಸ್, ಹೆಲ್ಪ್ ಮೀ ಬ್ರೋ. ಬ್ರೋ, ಹಾಗಾದರೆ ನೀವು ಮೇಲ್ನ ಚೇಂಜ್ ಮಾಡಿ ನೋಡಿ, ಬ್ರೀಡಿಂಗ್ ಮಾಡ್ಬೋದು. ನಿಮ್ಮ ಬರ್ಜೀಸ್ ಫಸ್ಟು ಮೇಲ್ನ ಚೇಂಜ್ ಮಾಡಿ, ಆಮೇಲೆ ಫೀಮೇಲ್ನ ಚೇಂಜ್ ಮಾಡಿ. ಮರಿ ಫುಲ್ ಹ್ಯಾಚ್ ಆಗಿಲ್ಲ, ಎಗ್ ಬಿದ್ದೋಗಿತ್ತು, ಆದರೆ ಅದರಲ್ಲಿ ಮರಿ ಕೂಗ್ತಿತ್ತು. ನನ್ನ ಪಾಟ್ ಒಳಗಡೆ ಇಟ್ಟೆ, ಆದರೆ ಮರಿ ಒಳಗೆ ಸತ್ತೋಯ್ತು. ಓಕೆ ಬ್ರೋ, ಅದೇನಕ್ಕಾಯಿತು ಅಂತಂದರೆ, ಈ ಕೆಲವೊಂದು ಫೀಮೇಲ್ ಬಡ್ಜಿಸಲ್ಲಿ ಕ್ಯಾಲ್ಶಿಯಮ್ ಕೊರತೆ ಇರುತ್ತೆ, ಆದ್ದರಿಂದ ಅದು ಮರಿನ ಸಾಯಿಸಿ ಮರಿ ರಕ್ತನ ಕುಡಿದು ಅದ್ರ ಕ್ಯಾಲ್ಶಿಯಮ್ ಇದನ್ನು ನೀಗಿಸ್ಕೊಳತ್ತೆ, ಆದ್ದರಿಂದ ಆ ಥರ ಆಗುತ್ತೆ. ಸೊ ನೋಡಿ, ನೆಕ್ಸ್ಟ್ ಟೈಮ್ ಮಾತ್ರ ಆಗ್ತಾಯಿದೆ ಅಂದರೆ ಫೀಮೇಲ್ನ ಚೇಂಜ್ ಮಾಡಿ. ಮೇಲ್ ಅದೇ ಇರಲಿ, ಮೇಲ್ ಏನು ಪ್ರಾಬ್ಲಮ್ ಇಲ್ಲ, ಫೀಮೇಲ್ದೇ ಪ್ರಾಬ್ಲಮ್ಮು. ಫೀಮೇಲ್ ಬಡ್ಜಿನ ಅಂಗಡಿಗೆ ಮಾರಿಬಿಟ್ಟು ಹೊಸ ಫೀಮೇಲ್ನ ತನ್ನಿ. ಈಗ ನೆಕ್ಸ್ಟ್ ಕಮೆಂಟ್ ಬರುತ್ತೆ, ಬ್ರೋ ಒಂದು EVN ಕ್ಯಾಪ್ಸೂಲ್ ಇದೆ, ಹಾಕ್ತೀನಿ, ಎಷ್ಟು ದಿನದಲ್ಲಿ ಎಗ್ಲೇ ಮಾಡುತ್ತೆ? ಬ್ರೋ, ಅದು EVN ಕ್ಯಾಪ್ಸೂಲು ಹೇಳಿದ ತಕ್ಷಣ, ಹಾಕಿದ ತಕ್ಷಣ ಮೊಟ್ಟೆ ಇಡುತ್ತೆ ಅಥವಾ ಮೊಟ್ಟೆ ಇಡಬೇಕು ಅಂತ ಯಾವುದೇ ರೀತಿಯ ರೂಲ್ಸ್ ಇಲ್ಲ, ಅಥವಾ ಅದು ಇಡಬೇಕು ಒಂದೇ ದಿನದಲ್ಲಿ ಹಾಕಿದ ತಕ್ಷಣ ಇಡುತ್ತೆ ಅಂತ ಕೂಡ ಯಾವ ಇತಿಹಾಸನೂ ಕೂಡ ಇಲ್ಲ. ಹೇಳಬೇಕಂತಂದರೆ ಅದು ಹಾಕಿ EVN ಕ್ಯಾಪ್ಸೂಲ್ ಆದಮೇಲೆ ಒಂದು ವಾರ ಅಥವಾ ಒಂದು ತಿಂಗಳಾದ್ಮೇಲೆ ಕೂಡ ಮೊಟ್ಟೆ ಇಡ್ಬೋದು, ಅದು ಬಡ್ಜಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬ್ರೋ, ಕಟಲ್ ಫಿಶ್ ಬೋನ್ ಕಂಪಲ್ಸರಿ ಹಾಕ್ಬೇಕು? ಹೌದು ಬ್ರೋ, ಕಟಲ್ ಫಿಶ್ ಬೋನ್ ಕಂಪಲ್ಸರಿ ಹಾಕಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಕಟಲ್ ಫಿಶ್ ಬೋನ್ ತೊಗೊಳೋಕ್ಕಾಗಿಲ್ಲ, ಅಷ್ಟು ದುಡ್ಡು ನಿಮ್ಮ ಹತ್ರ ಇಲ್ಲ ಅಂದರೆ, ಇಟ್ಟಿಗೆ ಗೊತ್ತಲ್ಲ ಬ್ರಿಕ್ಸ್ ಮಣ್ಣಿಟ್ಟಿಗೆ, ಅದನ್ನು ಕೂಡ ಒಂದು ಸಣ್ಣ ಪೀಸ್ ಮಾಡಿಡಿ, ಅದನ್ನು ಕೂಡ ಕೆರ್ಕೊಂಡು ತಿನ್ನುತ್ತೆ, ಅದು ಕೂಡ ಒಂದು ಕ್ಯಾಲ್ಶಿಯಂ ಆಗಿರುತ್ತೆ. ಅದು ಫ್ರೀಯಾಗಿ ಸಿಗುತ್ತೆ, ಅಂದರೆ ಅದು 8 ರೂಪಾಯಿ 7 ರೂಪಾಯಿ ಇರುತ್ತೆ ಒಂದು ಇಟ್ಟಿಗೆ. ಅಂದರೆ ಇಲ್ಲೆಲ್ಲರೂ ಮನೆ ಕಟ್ತಾಯಿದ್ರೆ ಅವ್ರ ಹತ್ರ ಹೋಗಿ ಇಟ್ಕೆನ ಇಸ್ಕೊಂಡು ಬಂದು ಇಡ್ಬೋದು ಆರಾಮಾಗಿ, ಫ್ರೀಯಾಗಿ ಸಿಗುತ್ತೆ. ಕಟಲ್ ಫಿಶ್ ಬೋನ್ ಸುಮಾರು 80 ರೂಪಾಯಿ ಆಗುತ್ತೆ, ನಾನು ಹೊಸದು ತಂದೆ ಮೊನ್ನೆ, 80 ರೂಪಾಯಿ ಆಯಿತು. ಬ್ರೋ, ನೆಕ್ಸ್ಟ್ ಕ್ವೆಶನು, ಬ್ರೋ ನಿಮಗೆ ಯೂಟ್ಯೂಬಿಂದ ಮನಿ ಬಂದಿದೆಯಾ? ಬ್ರೋ, ಮನಿ ಬಂದಿದೆ ಅಂತ ಕೂಡ ಹೇಳಂಗಿಲ್ಲ ಯೂಟ್ಯೂಬಲ್ಲಿ, ಯಾಕೆಂತಂದರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಆ ಥರ ಎಲ್ಲ ಮಾತಾಡೋಂಗಿಲ್ಲ ಯೂಟ್ಯೂಬ್ ಇದ್ರ ಬಗ್ಗೆ. ಆದರೆ ಯಾರು ಇಂಡೈರೆಕ್ಟಾಗಿ ಹೇಳ್ಬೋದು ಎಷ್ಟು ಬರುತ್ತೆ ಅಂತ. ಅಲ್ಲಿ ರಿಂಗ್ ಬಂದರೆ ಮಾತ್ರ ಬ್ರೀಡಿಂಗ್ ಮಾಡೋದಾ? ಬ್ರೋ, ನೀವು ಬರೀ ಐಯಲ್ಲಿ ರಿಂಗ್ ಬಂದರೆ ಮಾತ್ರ ಬ್ರೀಡಿಂಗ್ ಮಾಡೋದು ಅಂತ ತಿಳ್ಕೊಬೇಡಿ, ಯಾಕೆಂತಂದರೆ PED ಬಡ್ಜಿಸಲ್ಲಿ ಐಯಲ್ಲಿ ರಿಂಗ್ ಬರೋದೇ ಇಲ್ಲ, 2 ಕಲರ್ ಇರ್ತಾರೆ, 2 ಕಲರ್ 3 ಕಲರ್ ಮಿಕ್ಸು, ಅದನ್ನು PED ಬಡ್ಜಿಸ್ ಅಂತಾರೆ. ಅದು ನನ್ನ ಹತ್ರ ಇತ್ತು, ಮೊದಲು ಸತ್ತೋಯ್ತು, ಯಾವಾಗೋ ಸತ್ತೋಗ್ಬಿಡ್ತು, ಎಷ್ಟು ಚೆನ್ನಾಗಿ ಬರಿ ಮಾಡ್ತಾಯಿತ್ತು. ಅದರಲ್ಲಿ ರಿಂಗ್ ಬರಲ್ಲ, ಕಣ್ಣಲ್ಲಿ ರಿಂಗ್ ಬರಲ್ಲ, ಯಾವುದೇ ಕಾಣಕ್ಕೂ ಬರಲ್ಲ PED ಬಡ್ಜಿಸಲ್ಲಿ. ಅದರದ್ದು ಮೂತಿ ನೋಡ್ಬೇಕು ನೀವು, ಮತ್ತು ಅದರದ್ದು ಹಣೆ ಮೇಲ್ಗಡೆ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಫುಲ್ಲು ಕಲರ್ ಹೋಗಿ ಡಾರ್ಕ್ ಕಲರ್ ಆಗಿದ್ದರೆ, ಯೆಲ್ಲೋ ಕಲರು ಅಥವಾ ವೈಟು ಈ ಥರ ಆಗಿದ್ದರೆ
ನಿಮ್ಮ ಬಡ್ಜೀಸ್ ಅಡಲ್ಟ್ ಅಂತ ಅರ್ಥ, ಅಲ್ಲಿಗೆ ಬ್ರೀಡ್ ಮಾಡುತ್ತೆ. ಬ್ರೋ, ಕ್ಯಾನ್ ಐ ಗೆಟ್ ಯುವರ್ ವಾಟ್ಸಪ್ ನಂಬರ್? ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ, ಬ್ರೋ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ, ನಿಮ್ಮ ನಂಬರ್ ಕೊಡಿ, ಬ್ರೋ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ ಅಂತ ಈಗಲೇ ಹೇಳ್ತಾ ಇದ್ದೀನಿ. ನನ್ನ ನಂಬರ್ನ ನಾನು ಆಗಲೇ ಕೊಟ್ಟಿದ್ದೀನಿ, ಈ ವಿಡಿಯೋ ಎಲ್ಲ ಕೊಡ್ತಾ ಇದ್ದೀನಿ. ಓಕೆ, ಬರ್ಕೊಂಡಿದ್ರೆ ಬರ್ಕೊಳ್ಳಿ, ಅಥವಾ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇರ್ತೀನಿ, ನೋಡ್ಕೊಳ್ಳಿ. 9380996999 ಇದು ನನ್ನ ವಾಟ್ಸಪ್ ನಂಬರ್ ಆಗಿರುತ್ತೆ. ಓನ್ಲಿ ವಾಟ್ಸಪ್, ಅದು ಬಿಸ್ನೆಸ್ ವಾಟ್ಸಪ್ಪು, ಓನ್ಲಿ ವಾಟ್ಸಪ್ ಆಗಿರುತ್ತೆ. ಬಡ್ಜಿಸ್ ಸೇಲ್ ಇದ್ದರೆ, ಸೇಲ್ ಇದೆ ಇವಾಗ, ಆಗಲೇ ನಾನು ಹಾಕಿದ್ದೀನಿ ಕ್ಯಾಟ್ಲಾಗಲ್ಲಿ. ನಾನು ವಾಟ್ಸಪ್ ಓಪನ್ ಮಾಡಿ ಕ್ಯಾಟ್ಲಾಗ್ ವ್ಯೂ ಕ್ಯಾಟ್ಲಾಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ನಮ್ಮ ಬಡ್ಜಿಸ್ ಯಾವ ಸೇಲಿಗಿದೆ ಅಂತ ಚೆಕ್ ಮಾಡ್ಬೋದು. ಹಾಗೆ ಎಲ್ಲ ಡೀಟೇಲ್ಸ್ ಅಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಬರ್ಜೀಸ್ ಮೆಡಿಸನ್ ಯಾವ ಥರ ಕೊಡಬೇಕು, ಹೇಗೆ ಕೊಡಬೇಕು ಅಂತ ಒಂದು ವಿಡಿಯೋ ಮಾಡೋಣ ಬ್ರೋ, ಮಾಡ್ತೀನಿ, ಪಕ್ಕಾ ಮಾಡ್ತೀನಿ. ಬರ್ಜೀಸ್ ಮೆಡಿಸನ್ ಯಾವ ರೀತಿಯಲ್ಲಿ ಕೊಡಬೇಕು, ಯಾವ್ಯಾವ ಮೆಡಿಸನ್ ಕೊಡಬೇಕು ಅಂತ ಒಂದು ವಿಡಿಯೋ ಮಾಡ್ತೀನಿ. ಆಗಲೇ ಮಾಡಿದ್ದೀನಿ, ತುಂಬ ಹಳೆಯದಾಯಿತು, ಒಂದು ವರ್ಷದಿಂದ ಮಾಡಿದ್ದು, ಒಂದು 9 ತಿಂಗಳು 8 ತಿಂಗಳಿಂದ ಮುಂಚೆ ಮಾಡಿದ್ದು, ರೀಸೆಂಟಾಗಿ ಮಾಡಿಲ್ಲ, ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಬ್ರೋ ನಿಮ್ಮ ಕೇಜ್ ಅಪ್ಡೇಟ್ ವಿಡಿಯೋ ಹಾಕಿ ಪ್ಲೀಸ್. ಹಾಕೋಣ ಬ್ರೋ, ಈ ನಡುವೆ ಅಂತೂ ಏನೂ ಅಪ್ಡೇಟ್ಗಳಿಲ್ಲ, ಬಟ್ ಹಾಕ್ತೀನಿ, ಸದ್ಯದಲ್ಲೇ ಹಾಕ್ತೀನಿ. ಇನ್ನು ನನ್ನ ಹತ್ರ ಈ ಬುಕ್ಕಲ್ಲಿ ನೋಡ್ಬೋದು ನೀವು, ನೀವು ಕಾಣಿಸ್ತಿದೆ ಅಂದ್ಕೊತೀನಿ, 45 ಟಾಪಿಕ್ಸ್ನ ಇದರಲ್ಲಿ ಬರೆದಿಟ್ಕೊಂಡಿದ್ದೀನಿ. ಎಲ್ಲ ವಿಡಿಯೋಸ್ ಕೂಡ ನಮ್ಮ ಚಾನಲ್ ಬರುತ್ತೆ, ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬೆಲ್ ಬಟನ್ ಅಂತ ಮಾತ್ರ ಮರಿಬೇಡಿ. ಈಗ ನೆಕ್ಸ್ಟು, ಮೇಲ್ ಬಡ್ಜಿ ಮೊಟ್ಟೆ ಹೊಡೆದು ಆಗ್ತಿದೆ, ವಾಟ್ ಈಸ್ ದ ಪ್ರಾಬ್ಲಮ್? ಬ್ರೋ ಬ್ರೋ ಮೇಲ್ ಬಡ್ಜಿ ಅಷ್ಟು ಸುಲಭವಾಗಿ ಅದ್ರದ್ದು ಮೊಟ್ಟೆನ ಹೊಡೆದಾಕಲ್ಲ, ಮೋಸ್ಟ್ಲಿ ಯಾವುದೋ ಬೇರೆ ಮೇಲ್ ಬಂದು ಹೊಡೆದಾಕ್ತಾ ಇರ್ಬೋದು, ಅಥವಾ ನೀವು ಒಂದು ನಮ್ಮ ಕ್ಯಾಶಲ್ಲಿ ಇರೋದೆ ಒಂದೇ ಮೇಲು ಅಂತ ಅನ್ನೋದಾದರೆ ಮೇಲ್ ಬಡ್ಜಿ ಹೊಡೆದಾಗ್ತಾ ಇದೆ ಅಂದರೆ ಮೇಲಿಗೆ ಕ್ಯಾಲ್ಶಿಯಂ ಕೊರತೆ ಇರುತ್ತೆ. ಸೊ ಮೇಲ್ನ ಚೇಂಜ್ ಮಾಡಿ ನೆಕ್ಸ್ಟ್ ಟೈಮ್ ಅದು ಆ ಥರ ಮಾಡಿದ್ರೆ. ಈಗ ಫಸ್ಟ್ ಟೈಮ್ ಈಗ ಮಾಡಿದೆಯಲ್ಲ, ಕಮೆಂಟ್ ಮಾಡಿದ್ದೀರ, ನೆಕ್ಸ್ಟ್ ಟೈಮು ಅದೇ ಥರ ಮಾಡ್ತು ಅಂದರೆ ಮೇಲ್ನ ಚೇಂಜ್ ಮಾಡಿ, ಫಿಮೇಲ್ನ ಚೇಂಜ್ ಮಾಡ್ಕೋಬೇಡಿ, ಮೇಲ್ನ ಚೇಂಜ್ ಮಾಡಿ. ಬ್ರೋ ಸೀಡ್ಸ್ ಹಸ್ಕ್ ತೆಗೆದು ಹಂಗೆ ಹಾಕಿದರೆ ಓಕೆನಾ? ಹಸ್ಕ್ ಏನು ತೆಗಿಯೋದು ಬೇಡ, ಹಸ್ಕ್ ಅಂದರೆ ಸಿಪ್ಪೆ ಏನು ತೆಗಿಯೋದು ಬೇಡ, ಹಂಗೆ ಹಾಕಿದ್ರು ಓಕೆ. ಇವೇನು ಕ್ಯಾಪ್ಸನ್ನ ಪೇರ್ ಒಂದು ಸತಿ ಬ್ರೀಡಿಂಗ್ ಸಕ್ಸಸ್ಫುಲ್ ಆಗಿರೋ ಪೇರ್ ಬೇಕು ಬ್ರೋ, ಸೇಲ್ ಮಾಡ್ತೀರಾ? ಬ್ರೋ ನಾನು ಆಗಲೇ ಈ ವಿಡಿಯೋನ, ಸರಿ ಈ ಬರ್ಡ್ನ ಅಂದರೆ ಬ್ರೀಡಿಂಗ್ ಪೇರ್ನ ಆಲ್ರೆಡಿ ನಾನು ಆಗಲೇ ಬಿಜಾಪುರ್ಗೆ ಮಾರಿಬಿಟ್ಟಿದ್ದೀನಿ. ಸುಮಾರು ಆಗಲೇ ಒಂದು ಹೋದ ವರ್ಷನೇ ಮಾರಿಬಿಟ್ಟೆ, ಅದು ತುಂಬ ಕೇಳ್ಕೊಂಡ್ರು ಅಂತ ಮಾರಿಬಿಟ್ಟೆ. ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದಾಗೆ ಮಾರಿಬಿಟ್ಟೆ ಅದನ್ನ. ಆ್ಯಕ್ಚುಲಿ ನಾನು ಸೇಲ್ಗೆಲ್ಲ ಏನು ಹಾಕಿರಲಿಲ್ಲ, ಅವರು ಹಂಗೆ ಕೇಳಿ ಕಾಂಟ್ಯಾಕ್ಟ್ ಮಾಡಿದ್ರು, ಹಂಗೆ ಮಾರಿಬಿಟ್ಟೆ, ಐಡಿಯಾ ಒಳಿಲಿಲ್ಲ. ಆದರೆ ಇವಾಗಿರೋದು ಫಸ್ಟ್ ಬ್ರೀಡಿಂಗ್ ಪೇರ್ ಮಾಡ್ತಲ್ಲ, ಮರಿ ಮಾಡ್ತಲ್ಲ, ಆ ಮರಿ ನಮ್ಮ ಹತ್ರ ಇರೋದು ಇವಾಗ. ಅಂದರೆ ಈ ಬ್ರೀಡಿಂಗ್ ಸಕ್ಸಸ್ಫುಲ್ ಬ್ರೀಡಿಂಗ್ ಪೇರ ತಾತ ಅವ್ರ ಮೊಮ್ಮಕ್ಕಳು ನಮ್ಮ ಮನೇಲಿರೋದು, ಆತ ತಿಳ್ಕೊಳ್ಳಿ, ಗೊತ್ತಾಗಿರುತ್ತೆ. ಬ್ರೋ ಬರ್ತ್ಡೇ ವ್ಲಾಗ್, ಬರ್ತ್ಡೇ ವ್ಲಾಗ್ ಏನು ಮಾಡಿಲ್ಲ ಬ್ರೋ, ಮಾಡಿದೆ, ಮಾಡೋಕ್ಕೇನು ಹೋಗಲಿಲ್ಲ, ಅವೆಲ್ಲ ಏನು ದೊಡ್ಡ ವಿಷಯ ಅಲ್ಲ. ಬ್ರೋ ಕಟಲ್ ಫಿಶ್ ಬದಲು ಕ್ಯಾಲ್ಶಿಯಂ ಬ್ಲಾಕ್ ಕೊಡ್ಬೋದಾ? ಹೌದು ಬ್ರೋ ಕೊಡ್ಬೋದು, ಏನು ಎರಡೂ ಒಂದೇ, ಕಟಲ್ ಫಿಶಲ್ಲೂ ಕ್ಯಾಲ್ಶಿಯಂ ಇರುತ್ತೆ, ಕ್ಯಾಲ್ಶಿಯಂ ಬ್ಲಾಕಲ್ಲೂ ಕ್ಯಾಲ್ಶಿಯಮೇ ಇರುತ್ತೆ. ಸೊ ಎರಡರಲ್ಲಿ ಯಾವ್ದಾರು ಕೊಡ್ಬೋದು, ಕಟಲ್ ಫಿಶ್ ಬೋನ್ ಆದರೂ ಕೊಡಿ, ಕ್ಯಾಲ್ಶಿಯಂ ಬ್ಲಾಕಾರು ಕೊಡಿ, ಇಟ್ಕೆನಾರು ಕೊಡಿ, ಅಂದರೆ ಮಣ್ಣು ಇಟ್ಕೆ ಕೊಡಿ, ಸಿಮೆಂಟ್ ಇಟ್ಕೆ ಅಲ್ಲ, ಮಣ್ಣು ಇಟ್ಕೆ. ಬ್ರೋ ಮೈ ಬರ್ಡ್ ಈಸ್ ಲೇಯಿಂಗ್ ಎಗ್ಸ್ ಬಟ್ ಬೇಬಿ ಈಸ್ ನಾಟ್ ಕಮಿಂಗ್ ಔಟ್. ಬ್ರೋ ನಿಮ್ಮ ಬಡ್ಜೀಸ್ ಮೇಲಲ್ಲಿ ಅಥವಾ ಫಿಮೇಲಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರಲ್ಲಿ ಇನ್ಫರ್ಟೈಲ್ ಆಗಿರುತ್ತೆ. ಸೊ ಹಂಗಾಗಿ ಎಗ್ ಇನ್ಫರ್ಟೈಲ್ ಆಗಿರೋದ್ರಿಂದ ಮರಿಗಳು ಬರ್ತಾಯಿಲ್ಲ. ಈ ಒಂದು ಸರಿ ಇವಿಯನ್ ಕ್ಯಾಪ್ಸುಲ್ ಹಾಕಿ ನೋಡಿ, ಬರ್ಡ್ಸ್ ಕೇರ್ ಸಿರಪ್ನ ನೀರಿಗೆ ಹಾಕಿ ಇವಿಯನ್ ಕ್ಯಾಪ್ಸುಲ್ನ ಫುಡ್ಗೆ ಹಾಕಿ, ಆಮೇಲೆ ನೋಡಿ ಬ್ರೀಡಿಂಗು ಹಂಗೂ ಇನ್ಫರ್ಟೈಲ್ ಆಯಿತಾ, ಮೇಲ್ನ ಚೇಂಜ್ ಮಾಡಿ, ಆಮೇಲೆ ಅಲ್ಲ ಫಸ್ಟು ಫಿಮೇಲ್ನ ಚೇಂಜ್ ಮಾಡಿ, ಆಮೇಲೆ ಮೇಲ್ನ ಚೇಂಜ್ ಮಾಡಿ. ನಿಮ್ಗೆ ಹಂಗಾಗಲ್ಲ, ಟೈಮ್ ಸಿಗ್ತಾ ಇಲ್ಲ ಅಂದರೆ ಒಂದೇ ಸರಿ ಆ ಪೇರನ್ನು ಬಿಟ್ಟು ಬೇರೆ ಹೊಸ ಪೇರ್ ತಂದು ಅವರಿಗೆ ಇವಿಯನ್ ಕ್ಯಾಪ್ಸುಲ್ ಹಾಕಿ, ಪಕ್ಕ ಬ್ರೀಡ್ ಆಗುತ್ತೆ. ಈಗ ನೆಕ್ಸ್ಟ್ ಕಮೆಂಟು, ನೀಲಕಂಠ ಸ್ವಾಮಿ. ಬ್ರೋ ಐ ಕಾಂಟ್ ಸೇ ಹೌ ಮಚ್ ಐ ಲೈಕ್ ಯುವರ್ ಚಾನಲ್, ಎಸ್ಪೆಷಲಿ ಯು ಬ್ರೋ, ಆ್ಯಂಡ್ ಸೇಮ್ ಪ್ರಾಬ್ಲಮ್, ಐ ಹ್ಯಾವ್ 5 ಬಡ್ಜೀಸ್ ನೌ, ಒಂದು ಇದೆ, ಒಂದು ಮರಿ ಹಾಕಿತು, ಎಗ್ ಇಟ್ಟಿತು, ಬಟ್ ಇನ್ಫರ್ಟೈಲ್ ಆ್ಯಂಡ್ ಐ ಇನ್ಫರ್ಟೈಲ್ ಆಗಿದ್ದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಮ್ಮದು ಇಷ್ಟೊಂದು ಬಡ್ಜೀಸ್ಗಳು ಇನ್ಫರ್ಟೈಲ್ ಆಗ್ತಾಯಿತ್ತು. ಅವಾಗೇನು ಮಾಡಿದೆ ಅಂತಂದರೆ ಮಕಾಲ್ಬಿಟ್ ಸಿರಪ್ ಅಂತ ಒಂದು ಸಿಗುತ್ತೆ, ಕ್ಯಾಲ್ಶಿಯಂ ಸಿರಪ್ಪು, ಅದನ್ನು ಕೂಡ ಹಾಕ್ಬೋದು. ಅದನ್ನು ಪೇರಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ, ಬಡ್ಜೀಸ್ ಪೇರಿಂಗು ಅಥವಾ ಪ್ರಾಣಿ
ಬರ್ಜಿ ಸ್ಪೇರಿಂಗ್ ಅಥವಾ ಕಾಕ್ಟೇಲ್ ಪೇರಿಂಗ್ಗೋಸ್ಕರ ಮಕ್ಕಾಲ್ ಬಿಟ್ ಸಿರಪ್ನ ಯೂಸ್ ಮಾಡ್ತಾರೆ. ಆ ಮಕ್ಕಾಲ್ ಬಿಟ್ ಸಿರಪ್ನ ವಾಟ್ರಿಗೆ ಹಾಕಿ ಆಮೇಲೆ ಬರ್ಡ್ಸ್ಗೆ ಸಿರಪ್ನ ಅದೇ ಟೈಮಲ್ಲಿ ಹಾಕೋಕೆ ಹೋಗ್ಬಿಡಿ, ನೆಕ್ಸ್ಟ್ ದಿನ ಹಾಕಿ ಆಮೇಲೆ ಈವೆನ್ ಕ್ಯಾಪ್ಸುಲ್ನ ಹಾಕೋದು ಮಾತ್ರ ಮರಿಬಿಡಿ. ಈವೆನ್ ಕ್ಯಾಪ್ಸುಲಲ್ಲಿ ತುಂಬ ಕ್ಯಾಲ್ಸಿಯಮ್ಮು ಮತ್ತು ವಿಟಮಿನ್ಸ್ ಎಲ್ಲ ಇರುತ್ತೆ. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ನೀಲಕಂಠ ಸ್ವಾಮಿ ಅವರೇ, ನಾನು ನೋಡಿದೆ ನಿಮ್ಮ ಕಮೆಂಟ್ನ, ತುಂಬ ಖುಷಿಯಾಯಿತು. ಈ ಥರ ಒಳ್ಳೊಳ್ಳೆ ಕಮೆಂಟ್ಸ್ಗಳು ತುಂಬ ಖುಷಿಯಾಗುತ್ತೆ. ಒಂದೊಂದ್ಸರಿ ಇದೇ ಥರ ನಮ್ಮ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. 70% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬರೀ 29% ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡೆ ನೋಡ್ತಾ ಇದ್ದರೆ 70% ಜನ ಸಬ್ಸ್ಕ್ರೈಬ್ ಮಾಡ್ದಲೇ ಬಿಡೆ ನೋಡ್ತಾ ಇದ್ದಾರೆ, ಅದು ನನ್ನ ಗಮನಕ್ಕೆ ಬಂದಿದೆ. ಸೆಮಿ ಅಡಲ್ಟ್ ಮೇಲ್ ಅಡಲ್ಟ್ ಫೀಮೇಲ್ ಬ್ರೀಡಿಂಗ್ ಮಾಡಿಸ್ಬೋದಾ? ಸೆಮಿ ಅಡಲ್ಟ್ ಮೇಲು ಅಥವಾ ಈಗ ನೋಡಿ ಬ್ರೋ, ಮೇಲು ಅಡಲ್ಟಾಗಿ ಫೀಮೇಲ್ ಸೆಮಿ ಅಡಲ್ಟ್ ಆಗಿದ್ದರೆ ಬ್ರೀಡಿಂಗ್ ಮಾಡಿಸ್ಬೋದು. ಆದರೆ ಮೇಲೆ ಸೆಮಿ ಅಡಲ್ಟ್ ಆಗಿ ಫೀಮೇಲ್ ಅಡಲ್ಟ್ ಆಗಿದ್ದರೆ ಬ್ರೀಡಿಂಗ್ ಮಾಡ್ಸೋಕ್ಕಾಗಲ್ಲ, ಯಾಕೆಂತಂದರೆ ಫೀಮೇಲು ಕೊಚ್ಚಾಗ್ಬಿಡುತ್ತೆ. 1.5 feet ಆ್ಯಂಡ್ 2 feet ಕೇಜ್ ಹೌ ಮಚ್ ಬರ್ಜಿಸ್ ಬ್ರೀಡಿಂಗ್? 1.5 to 2 feet ಅಂದರೆ ಒಂದು 6 ಬರ್ಜಿಸ್ ಬ್ರೀಡಿಂಗ್ ಮಾಡಿಸ್ಬೋದು. ಸಾಧ್ಯವಾದರೆ 6 ಬರ್ಜಿಸ್ ಬ್ರೀಡಿಂಗ್ ಮಾಡಿಸ್ಬೋದು ಫ್ರೀಯಾಗಿ. ನಿಮ್ಗೆ ಇನ್ನೂ ಫ್ರೀಯಾಗಿ ಬೇಕಂದರೆ 4 ಬರ್ಜಿಸ್ ಬ್ರೀಡಿಂಗ್ ಮಾಡಿಸ್ಬೋದು. 6 ಬರ್ಜಿಸ್ ಮಾಡಿಸ್ಬೋದು ಮ್ಯಾಕ್ಸಿಮಮ್. ಬರ್ಜಿಸ್ ಚಿಕ್ಸ್ 19 ಡೇಸಲ್ಲಿ ಬ್ರೀಡಿಂಗ್ ಪಾಯಿಂಟಿಂದ ಹೊರಗೆ ಬಂದರೆ ಏನು ಮಾಡ್ಬೋದು? ಏನು ಮಾಡೋದು? 19 ಡೇಸಲ್ಲಿ ಒಳಗೆ ಬಂದರೆ, 19 ಡೇಸ್ ಇದ್ದಾಗ ಒಳಗೆ ಹೊರಗಡೆ ಬಂತು ಅಂದರೆ ನೀವು ಅದನ್ನು ತಗೊಂಡೋಗಿ ವಾಪಸ್ ಮಡಿಕೆಯೊಳಗಡೆನೇ ಬಿಡಿ. ಆಮೇಲೆ ನೆಕ್ಸ್ಟ್ ಟೈಮ್ ಅದು ಹೊರಗಡೆ ಬಂತು ಅಂದರೆ ಆಮೇಲೆ ಬಿಟ್ಬಿಡಿ, ಅದ್ರ ಪಾಡಿಗೆ ಅದು ದೊಡ್ಡದಾಗಿ ಆಮೇಲೆ ಫುಲ್ ಊಟ ತಿನ್ನಂಗಿಲ್ಲ ಆದಮೇಲೆ ಅದನ್ನು ಸಪ್ರೇಟ್ ಮಾಡಿ, ಅಲ್ಲಿವರೆಗೂ ಸಪ್ರೇಟ್ ಮಾಡ್ಕೊಬಿಡಿ. ಯಾಕೆಂತಂದರೆ ನೀವು ಮರಿನ ಕಳ್ಕೊತೀರ, ಯಾಕೆಂತಂದರೆ ಅದಕ್ಕಿನ್ನ ತಿನ್ನಕ್ಕೆ ಬರ್ತಾರಲ್ಲ, ಸತ್ತೋಗುತ್ತೆ. ಸೊ ಹಂಗಾಗಿ ಬ್ರೋ, ಬರ್ಜೀಸ್ ಫಸ್ಟ್ ಟೈಮ್ ಎಗ್ ಇಟ್ಟಿತ್ತು, 20 ಡೇಸ್ ಆಯಿತು ಹ್ಯಾಚ್ ಆಗಿಲ್ಲ. ಒಂದ್ಸರಿ ಮೊಬೈಲ್ ಟಾರ್ಚ್ ಇರುತ್ತಲ್ಲ ಅದ್ರ ಮೇಲೆ ಎಗ್ನೈಟ್ ನೋಡಿ, 20 ಡೇಸ್ ಆಗಿದೆ ಅಂದರೆ ಪಕ್ಕ ಅದ್ರ ಎಗ್ಗು ಲೈಟಿಂಗ್ ಮಾಡಿದಾಗ ಅಂದರೆ ಟಾರ್ಚ್ ಮೇಲೆ ಇಟ್ಟಾಗ ರೆಡ್ ಕಲರ್ ಬರಬೇಕು, ಆವಾಗಲೇ ಅದು ಫರ್ಟೈಲ್ ಎಗ್. ಇಲ್ಲ ಅಂದರೆ ಇನ್ಫರ್ಟೈಲು, ಯೆಲ್ಲೋ ಕಲರ್ ಬಂದರೆ ಇನ್ಫರ್ಟೈಲು. ತೆಗ್ದೆಸಿರಿ, ನೆಕ್ಸ್ಟ್ ಬ್ರೀಡಿಗೆ ವೇಟ್ ಮಾಡಿ. ಸುಮಾರು 25 ಕಮೆಂಟ್ಸ್ಗಳನ್ನ ಪಿಕ್ ಮಾಡಿಕೊಂಡು, ನಿಮ್ಮೆಲ್ಲ ಕಮೆಂಟ್ಸ್ಗಳನ್ನ ನಾನು ನೋಡ್ತಾ ಇದ್ದೆ, ಎಲ್ಲ ಕಮೆಂಟ್ಸ್ಗಳನ್ನ ಪಿಕ್ ಮಾಡಿಕೊಂಡು ಉತ್ತರ ಸಿಕ್ಕಿದೆ ಅಂದ್ಕೊತೀನಿ. ಹಾಗೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಎಷ್ಟೊಂದು ಜನ ಯೂಟ್ಯೂಬ್ ಬ್ರೋ, ನಿಮ್ಗೆ ಯೂಟ್ಯೂಬಿಂದ ದುಡ್ಡು ಬರ್ತಾ ಇದೆಯಾ, ಯೂಟ್ಯೂಬಿಂದ ಎಷ್ಟು ದುಡ್ಡು ಬಂತು ಬ್ರೋ ಅಂತೆಲ್ಲ ಕೇಳ್ತಾ ಇದ್ರಿ. ಆವಾಗಲೇ ಹೇಳ್ದಂಗೆ ನನಗೆ ಯೂಟ್ಯೂಬಿಂದ ಬರೋವಂತಹ ದುಡ್ಡು ಒಂದು Redmi 9 Prime ಮೊಬೈಲ್ನ ಖರೀದಿಸ್ಬೋದು ಅಷ್ಟು ಅಮೌಂಟ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ, ಕೋಟಿ ಕೋಟಿ ಏನಾಗಲ್ಲ, ಅಷ್ಟಾಗುತ್ತೆ ಅಷ್ಟೇ. ಚೆಕ್ ಮಾಡಿ ಅಮೆಝಾನಲ್ಲಿ Redmi 9 Prime ಎಷ್ಟಿದೆ ಅಂತ, ಅಷ್ಟು ಅರ್ನಿಂಗ್ಸ್ ಆಗುತ್ತೆ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಯಾಕೆಂತಂದರೆ ಸುಮಾರು ಮಾಹಿತಿಗಳನ್ನ ಒಂದೇ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಬಟ್ ಲಾಂಗ್ ಆಗಿರ್ಬೋದು ಆದರೆ ಮಾಹಿತಿ ಕೂಡ ಅಷ್ಟೇ ಲಾಂಗ್ ಆಗಿದೆ. ವಿಡಿಯೋ ಕಂಪ್ಯೂಟರ್ನು ಇಲ್ಲಿ ತನಕ ನೋಡ್ತಿರೋರು ನನಗೆ ಕೊನೆವರೆಗೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಇಲ್ಲಿವರೆಗೂ ಯಾರ್ಯಾರು ನೋಡ್ತಾ ಇದ್ದೀರಾ, ಟೈಮಿಂಗ್ಸ್ ಜೊತೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಬರ್ಜೀಸ್ ಎಷ್ಟು ಹಾಕಿರ್ತಾರೆ ಅವರೆಲ್ಲರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ ಜೊತೆ.